ಪ್ರಭು ನಿಮ್ಮೊಡನೆ ಇರಲಿ, ಯುವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
प्रभु निमगे महिमे सल्लली ಯೇಸುವಿನ ತಾಯಿ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ತಾಯಿ ಮರಿಯಳ ಭಕ್ತಾದಿಗಳೇ, ಕನ್ನಡದ ಸುಪ್ರಸಿದ್ಧ ಕವಿ ದರಾ ಬೇಂದ್ರೆಯವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟದ ಸನ್ನಿವೇಶಗಳನ್ನು ಎದುರಿಸಿದ್ದರು. ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳನ್ನು ಕಳೆದುಕೊಂಡವರು. ಪ್ರೀತಿ ಪಾತ್ರಳಾಗಿದ್ದಂತಹ ತಮ್ಮ ಮಗಳಾದ ಲಲಿತಾ ಇವಳ ಮರಣದಿಂದಾಗಿ ದುಃಖ ತಪ್ತರಾಗಿ ತಮ್ಮ ಕುಟುಂಬವನ್ನು ನೋಡಲು ಬಂದಿದ್ದರು. ಆಗ ತುಂಬ ಭಾವುಕರಾಗಿ ಆ ತಾಯಿಯನ್ನು ತನ್ನ ಹೆಂಡತಿಯನ್ನು ಆ ಮಗುವಿನ ತಾಯಿಯಾದ ತನ್ನ ಹೆಂಡತಿಯನ್ನು ನೋಡುತ್ತಾ ಈ ಮಾತನ್ನು ಹೇಳಿದ್ದರು. ನೀ ಹೀಗೆ ನೋಡಬೇಡ, ನೀ ಹೀಗೆ ನೋಡಿದರೆ ನಾ ಹೇಗೆ ನೋಡಲಿ ನಿನ್ನ ಎಂದು. ದುಃಖದ ಆ ಒಂದು ತೀವ್ರತೆ ಆ ದರಾ ಬೇಂದ್ರೆಯವರಿಗೆ ಭಾವುಕರಾಗಿ ಈ ಮಾತನ್ನು ನುಡಿಸಿತ್ತು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಹುಟ್ಟಿದ ಪ್ರತಿಯೊಬ್ಬನ ಬದುಕಿನಲ್ಲೂ ಸಿಹಿ ಕಹಿಗಳ ಕ್ಷಣಗಳು ಇದ್ದೇ ಇರುತ್ತೆ. ಹಲವರಲ್ಲಿ ಬಹಳಷ್ಟು ಸಂತಸ ಸಂಭ್ರಮದ ಕ್ಷಣಗಳಿದ್ದರೆ ಅನೇಕರಿಗೆ ದುಃಖ ನಿರಾಶೆಯ ಕ್ಷಣಗಳೇ ಹೆಚ್ಚು. ತಾಯಿ ಮರಿಯಮ್ಮ ಭರವಸೆಯ ತಾಯಿ, ಭರವಸೆಯ ಪ್ರತೀಕ ಎನ್ನುವ ವಿಷಯವನ್ನು ಧ್ಯಾನಿಸುತ್ತಿದ್ದೇವೆ. ತಾಯಿ ಮರಿಯಳ ಬದುಕಿನಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನು ಧ್ಯಾನಿಸುತ್ತಾ ಪ್ರತಿಯೊಂದು ಘಟನೆಗಳಲ್ಲೂ ತಾಯಿ ತನ್ನ ಭರವಸೆಯನ್ನು ಕಳೆದುಕೊಳ್ಳದೆ, ದೇವರ ಮೇಲಿಟ್ಟಿದ್ದ ನಂಬಿಕೆಯನ್ನು ಕಳೆದುಕೊಳ್ಳದೆ ಜೀವಿಸಿದ ಆ ಒಂದು ಕಥನವನ್ನು ನೋಡೋಣ. ದೇವದೂತ ತಾಯಿ ಮರಿಯಳ ಆ ಒಂದು ತಾಯಿ ಮರಿಯಳಿಗೆ ಬಂದು ದೇವರ ಸಂದೇಶವನ್ನು ನೀಡಿದರು. ಲೋಕೋದ್ಧಾರಕ ಪ್ರಭು ಯೇಸುವನ್ನು ನೀನು ಹಡೆಯಲಿರುವೆ, ನಿನ್ನ ಮೂಲಕ ದೇವ ಪುತ್ರನ ಜನನವಾಗುತ್ತೆ, ನೀನು ಆ ದೇವರ ರಕ್ಷಣಾ ಯೋಜನೆಯಲ್ಲಿ ಮಹಾಪಾತ್ರವನ್ನು ವಹಿಸುತ್ತೀಯ ಎನ್ನುವಂತಹ ದೊಡ್ಡ ಹೊರೆಯನ್ನು ತಾಯಿ ಮರಿಯಮ್ಮನವರಿಗೆ ವಹಿಸಿದ ನಂತರ ಆಕೆಯ ಜೀವನ ಸುಖದ ಸುಪ್ಪತ್ತಾಗಿರಲಿಲ್ಲ, ಸಂತಸ ಸಂಭ್ರಮ ಮನೆ ಮಾಡಲಿಲ್ಲ. ಬದಲಿಗೆ ಆತಂಕ, ಭಯ, ಸಮಾಜದ ಮೇಲಿರುವಂತಹ ಒಂದು ರೀತಿ ಸಮಾಜ ಆಕೆಯನ್ನು ಆ ಕುಟುಂಬವನ್ನು ನೋಡುವಂತಹ ದೃಷ್ಟಿಕೋನವೇ ಬದಲಾಯುತ್ತದೆ ಎನ್ನುವಂತಹ ಆ ಒಂದು ವ್ಯಾಧಿ. ಆ ಪ್ರಭು ಯೇಸುವಿನ ಜನನಕ್ಕಾಗಿ ಬೆತ್ಲೆಹೇಮಿನ ದಾರಿ ಹಿಡಿಯುತ್ತಾರೆ. ಬೆತ್ಲೆಹೇಮಿನಲ್ಲಿ ಪ್ರಭು ಯೇಸು ಜನಿಸಲು ಒಂದು ಮನೆಯು ಕೂಡ ಇರಲಿಲ್ಲ. ದನದ ಕೊಟ್ಟಿಗೆಯಲ್ಲಿ ಪ್ರಭು ಯೇಸುವಿನ ಜನನವಾಗುತ್ತೆ.
ಆ ಜನನವಾಗಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ದೇವದೂತರು ತಾಯಿ ಮರಿಯಮ್ಮ ಹಾಗೂ ಜೋಸೆಫರಿಗೆ ಹೇಳ್ತಾರೆ, ಮಗುವನ್ನ ಎತ್ತಿಕೊಂಡು ಈಜಿಪ್ಟಿಗೆ ಹೊರಡು ಎಂದು. ತಾಯಿ ಮರಿಯಮ್ಮ ಹಾಗೂ ಸಂತ ಜೋಸೆಫರು ದೇವರ ವಾಕ್ಯಕ್ಕೆ ತಲೆಬಾಗ್ತಾರೆ, ದೇವರು ಹೇಳಿದ ಮಾತುಗಳಿಗೆ ತಮ್ಮ ಕಿವಿಗೊಡ್ತಾರೆ. ತಮ್ಮ ಬದುಕಿನಲ್ಲಿ ದೇವರು ಮಾಡಲಿರುವಂತಹ ಆ ಪವಾಡಕ್ಕಾಗಿ ಕಾದು ನಿಲ್ತಾರೆ. ಆ ಪಯಣವು ಮತ್ತೆ ನಸರೇತಿಗೆ ಅವರನ್ನು ಕರೆದುಕೊಂಡು ಬರುತ್ತೆ. ಒಟ್ಟಿನಲ್ಲಿ ತಾಯಿ ಮರಿಯಳ ಬದುಕಿನಲ್ಲಿ ಸಂತಸದ ಕ್ಷಣಗಳಿಗಿಂತ ದುಃಖ ವೇದನೆಗಳ ಕ್ಷಣಗಳೇ ಹೆಚ್ಚು. ಆದರೂ ಕೂಡ ಆಕೆ ಧೈರ್ಯಗುಂದೋದಿಲ್ಲ, ದೇವರನ್ನು ದೂಷಿಸುವುದಿಲ್ಲ, ದೇವರ ವಾಕ್ಯಕ್ಕೆ ತಲೆಬಾಗಿ ನಡೆಯುತ್ತಾರೆ, ದೇವರ ಚಿತ್ತಕ್ಕೆ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಶಿಲುಬೆಯ ಬುಡದಲ್ಲಿ ನಿಂತಿರುವಂತಹ ತಾಯಿ, ತಾಯಿಯ ಜೊತೆ ಇದ್ದಂತಹ ಪ್ರೇಷಿತರು. ಪ್ರಪಂಚದಲ್ಲಿ ಯಾವುದೇ ತಾಯಿಗೂ ಸಹಿಸಲಾಗದಂತಹ ನೋವು ಯಾವುದು ಗೊತ್ತಾ? ತಾನು ಹೆತ್ತು ಹೊತ್ತು ಬೆಳೆಸಿದಂತಹ ಮಕ್ಕಳು ತನ್ನ ಕಣ್ಣ ಮುಂದೆ ಸಾಯುವುದನ್ನು ನೋಡೋದು. ಯಾವ ತಾಯಿಯೂ ಕೂಡ ತಾನು ಜನ್ಮವನ್ನು ನೀಡಿದಂತಹ ಮಗು ದೊಡ್ಡವನಾಗಿ ಚೆನ್ನಾಗಿ ಬೆಳೆಯಬೇಕು, ಬದಲಿಗೆ ಅವನು ಸತ್ತಾಗ, ಅವಳು ಸತ್ತಾಗ ಅದನ್ನು ಈಕ್ಷಿಸಲು ಕೂಡ ಅವರಿಗೆ ಸಾಧ್ಯವಾಗುವುದಿಲ್ಲ. ಅನೇಕರು ಮಾತಿನ ಆ ಒಂದು ಶಕ್ತಿಯನ್ನೇ ಕಳೆದುಕೊಂಡು ಬಿಡ್ತಾರೆ. ಆ ಒಂದು ದೃಶ್ಯ ಅವರನ್ನು ಮೂಕ ಶಬ್ದರನ್ನಾಗಿಸುತ್ತೆ, ಯಾಕೆಂದರೆ ತನ್ನ ಒಡಲಿನ ಕುಡಿ ತಾನು ಹೋಗುವುದಕ್ಕೆ ಮುಂಚೆಯೇ ಈ ಭೂಮಿಯನ್ನು ಬಿಟ್ಟು ಹೋಗಿದೆ ಎನ್ನುವಂತಹ ದುಃಖತೆಯ ತೀವ್ರತೆ. ಈ ಒಂದು ಸನ್ನಿವೇಶವನ್ನು ತಾಯಿ ಮರಿಯಮ್ಮನವರು ಇಂದಿನ ಶುಭ ಸಂದೇಶದಲ್ಲಿ ಕಾಣ್ತಿದ್ದಾರೆ. ದೇವದೂತ ಹೇಳಿದರು, ನಿನ್ನ ಪುತ್ರ ಇಡೀ ಇಸ್ರಾಯೇಲ್ ಜನಾಂಗವನ್ನು ಆಳ್ತಾನೆ, ರಾಜಾದಿರಾಜ್ಯರ ಅಧಿಕಾರವನ್ನು ಈತನಿಗೆ ನೀಡಲಾಗುತ್ತೆ, ದಾವಿದ ಮನೆತನವನ್ನು ಇವನು ಆಳ್ತಾನೆ ಎನ್ನುವಂತಹ ಆ ಒಂದು ಅಮೋಘ ಸಂದೇಶವನ್ನು ದೇವದೂತ ನೀಡಿದರು. ಆದರೆ ತಾಯಿ ಮರಿಯಮ್ಮ ಆ ಒಂದು ಸಂದೇಶವನ್ನು ಈ ಶಿಲುಬೆಯ ಬುಡದಲ್ಲಿ ನಿಂತು ಯೋಚಿಸಿದಾಗ ಖಂಡಿತವಾಗಿಯೂ ಆ ದೇವದೂತನ ಮಾತು ಖಂಡಿತವಾಗಿಯೂ ನಿಜವಾಗಲಿಲ್ವೇನೋ, ನನ್ನ ಮಗನ ಬಲಿದಾನವಾಗ್ತಿದೆ. ಆ ಒಂದು ಸಂತಸದ ಸಂದೇಶ ಇಂದು ದುಃಖದ ಸಂದೇಶವಾಗಿದೆ ಎಂದು ಯೋಚಿಸಿರಬಹುದು. ತಾಯಿ ಮರಿಯಳು ದೇವರ ಚಿತ್ತಕ್ಕೆ ತಲೆಬಾಗಿದ್ರು, ತಮ್ಮ ಪುತ್ರನನ್ನು ಇಡೀ ಮಾನವ ಕುಲದ ರಕ್ಷಣೆಗಾಗಿ ಅರ್ಪಿಸಿದರು. ಅದರಿಂದಲೇ ಸಂತ ಅನ್ಸಲಂ ಮತ್ತು ಸಂತ ಅಂತೋಣಿಯಸ್ರವರು ಹೇಳ್ತಾರೆ, ಹಳೆಯ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಹಳೆಯ ಜನ್ಮ ಪಾಪದಿಂದ ದೂರವಾಗಿದ್ದಂತಹ ಆದಿ ತಂದೆ ತಾಯಿಯ ಪರೀಕ್ಷೆಯು ಮುಗಿದ ನಂತರ ಅವರು ಮತ್ತೆ ಪರೀಕ್ಷೆ ಮಾಡಿದ್ದು ಅಬ್ರಹಾಮನನ್ನು. ವಿಶ್ವಾಸದ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ತನ್ನ ಪ್ರೀತಿಪಾತ್ರನಾದ ಇಸಾಕನನ್ನ ಬಲಿದಾನವನ್ನಾಗಿ ನೀಡಲು ಕೇಳಿದಾಗ ಅಬ್ರಹಾಮನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ಹೋಗ್ತಾನೆ. ತನ್ನ ಪ್ರೀತಿಯ ಪುತ್ರನನ್ನ ಬಲಿದಾನವಾಗಿ ನೀಡಲು ತನ್ನನ್ನೇ ಸಿದ್ಧಪಡಿಸಿಕೊಳ್ತಾನೆ. ಆದರೆ ಆ ಬಲಿದಾನಕ್ಕಿಂತಲೂ ಮಿಗಿಲಾದದ್ದು ಪ್ರಭು ಯೇಸು ನೀಡಿದಂತಹ ಬಲಿದಾನ. ಅಬ್ರಹಾಮನ ವಿಶ್ವಾಸವನ್ನು ಮೆಚ್ಚಿ ತಂದೆ ದೇವರು ಆಶೀರ್ವಾದಗಳ ಮಳೆಯನ್ನು ಸುರಿಸಿದರು. ಅಂದರೆ ಇಡೀ ಮನುಕುಲವನ್ನು ರಕ್ಷಿಸಲು, ತಮ್ಮನ್ನೇ ಸಮರ್ಪಿಸಿದಂತಹ ಪ್ರಭು ಯೇಸುವನ್ನು ಅರ್ಪಿಸಲು ಮುಂದಾದಂತಹ ತಾಯಿ ಮರಿಯಳನ್ನು ಇನ್ನು ಯಾವ ಮಟ್ಟಿಗೆ ದೇವರು
ಆಶೀರ್ವದಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆಕೆ ನಮ್ಮೆಲ್ಲರ ತಾಯಿಯಾಗಿದ್ದಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುವಂತೆ ಯೇಸು ಸ್ವಾಮಿ ಆಕೆಯನ್ನ ಅಲ್ಲಿದ್ದಂತಹ ಶಿಷ್ಯನ ತಾಯಿಯನ್ನಾಗಿ ವಹಿಸಿ ಹೋಗ್ತಾರೆ. ಶಿಲುಬೆಯ ಬುಡದಲ್ಲಿದ್ದಂತಹ ಆ ಪ್ರೇಷಿತರ ಬಗ್ಗೆ ಮಾತನಾಡ್ತಾ ರೆಡೆಂಪ್ಟೋರಿಸ್ ಮಾತರ್ ಎನ್ನುವಂತಹ ಪ್ರೇಷಿತ ಪರಿಪತ್ರದಲ್ಲಿ ದ್ವಿತೀಯ ಜಾನ್ ಪಾಲ್ರವರು ಹೀಗೆ ನುಡಿಯುತ್ತಾರೆ, ಮಾತೆ ಮರಿಯಳೊಂದಿಗೆ ಶಿಲುಬೆ ಬುಡದಲ್ಲಿ ನಿಂತದ್ದು ಯೌವಾನರಷ್ಟೇ ಅಲ್ಲ, ಕ್ರಿಸ್ತನ ಎಲ್ಲ ಹಿಂಬಾಲಕರು. ಮಾತೆ ಮರಿಯಳೊಂದಿಗೆ ಶಿಲುಬೆಯ ಬುಡದಲ್ಲಿ ನಿಂತದ್ದು ಯೌವಾನರಷ್ಟೇ ಅಲ್ಲ, ಕ್ರಿಸ್ತನ ಎಲ್ಲ ಹಿಂಬಾಲಕರು. ಕ್ರಿಸ್ತರೆನಿಸಿಕೊಂಡ ನಾವು ನೀವು ಎಂದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ತಾಯಿ ಮರಿಯಳು ಜೀವನದ ಅತಿ ಕಷ್ಟದ ಕ್ಷಣಗಳನ್ನು ತಂದೆ ದೇವರ ಆ ದೇವರ ಚಿತ್ತಕ್ಕೆ ಸಮರ್ಪಿಸ್ತಾರೆ. ತಮ್ಮ ಜೀವನದಲ್ಲಿ ಆ ಭರವಸೆಯನ್ನು ಎಂದಿಗೂ ಅವರು ಕಳೆದುಕೊಳ್ಳೋದಿಲ್ಲ. ಜೀವನದ ಕಡೆಯವರೆಗೂ ಇತರರ ಬದುಕಿನಲ್ಲಿ, ಇತರರ ಏಳಿಗೆಗೋಸ್ಕರ, ಇತರರ ರಕ್ಷಣೆಗೋಸ್ಕರ ಆ ಭರವಸೆ ತುಂಬಿದಂತಹ ಜೀವನವನ್ನು ನಡೆಸ್ತಾರೆ. ಯೇಸು ಸ್ವಾಮಿ ಮಡಿದ ನಂತರ ಪ್ರೇಷಿತರೊಂದಿಗೆ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಅವರಿಗೆ ಬೇಕಾದಂತಹ ಶಕ್ತಿಯನ್ನು, ಎದೆಗಾರಿಕೆಯನ್ನು ನೀಡುತ್ತಾರೆ. ಆದ್ದರಿಂದಲೇ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದಾಗ ತಾಯಿ ಮರಿಯಳು ಕೂಡ ಅವರ ಜೊತೆಯಲ್ಲಿ ಪ್ರಾರ್ಥಿಸುತ್ತಿದ್ದರು ಎಂಬುದಾಗಿ ನಾವು ಓದುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಕೂಡ ನಾವು ಕೂಡ ಹೆದರಿ ನಲುಗಿದ್ದೇವೆ. ನಮ್ಮ ಜೀವನದಲ್ಲಿ ಜೀವನವನ್ನು ನಡೆಸಲು ಸಾಧ್ಯರಾಗದೆ ವಿಫಲರಾಗಿದ್ದೇವೆ. ಅನೇಕ ಬಾರಿ ಪ್ರೀತಿಸಿದಂಥವರೇ ದೂರವಾಗಿದ್ದಾರೆ, ಆಪ್ತರೆನಿಸಿಕೊಂಡವರು ನಮ್ಮನ್ನು ಅಗಲಿ ನಮಗಿಂತ ಮುಂಚೆಯೇ ಸಾಗಿದ್ದಾರೆ. ಜೀವನವೇ ಬೇಡ, ಜೀವನವೇ ಜಿಗುಪ್ಸೆ ಎನಿಸುತ್ತಿದೆ, ಬದುಕಲು ಶಕ್ತಿ ಇಲ್ಲ, ದುಡಿಯಲು ಶಕ್ತಿ ಇಲ್ಲ ಎನ್ನುವಂತಹ ಮನೋ ಕಾಯಿಲೆಗಳು ನಮ್ಮಲ್ಲಿದೆ. ಅದರಲ್ಲೂ ಪ್ರಸ್ತುತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಕೊರೋನಾ ರೋಗವು ನಮ್ಮೆಲ್ಲರ ಓಟಗಳನ್ನು, ನಮ್ಮೆಲ್ಲರ ಸ್ಪರ್ಧೆಗಳನ್ನು ನಿಲ್ಲಿಸಿದೆ. ನಾವು ಓಡುತ್ತಿದ್ದಂತಹ ಆ ಒಂದು ಓಟಕ್ಕೆ, ಆ ಸ್ಪರ್ಧಾತ್ಮಕ ಜೀವನಕ್ಕೆ ಕಡಿವಾಣ ಹಾಕಿದೆ. ಕುಳಿತು ಧ್ಯಾನಿಸಿ, ಕುಳಿತು ಯೋಚಿಸಿ, ಯಾವುದು ನಿಮ್ಮ ಆಯ್ಕೆಗಳು, ಯಾವುದು ನಿಮ್ಮ ಭರವಸೆ, ಯಾವುದು ನೀವು ಮಾಡುವಂತಹ ನಿರ್ಧಾರಗಳು ಎಂದು. ನಾವು ನಮ್ಮ ಬದುಕಿನಲ್ಲಿ ದೃಢಿಗೆಟ್ಟು ದೇವರಿಂದ ದೂರ ಸಾಗಿದಾಗ ತಾಯಿ ಮರಿಯಳು ಜೀವಿಸಿದಂತಹ ಭರವಸೆಯ ಜೀವನ ನಮಗೆ ಪ್ರೇರಣೆಯಾಗಬೇಕು. ತನ್ನ ಹೆತ್ತು ಒತ್ತಂತಹ ಆ ಮಗನನ್ನೇ ಬಲಿದಾನವನ್ನಾಗಿ ನೀಡಲು ಮುಂದಾದಂತಹ ತಾಯಿ ನಮ್ಮೆಲ್ಲರ ಪ್ರೇರಣೆಯಾಗಬೇಕು. ನಮಗೂ ಜೀವನದಲ್ಲಿ ಕಷ್ಟಗಳು ಬರ್ತವೆ, ನಾವು ಕೂಡ ಆ ಒಂದು ನೋವಿನ ಕ್ಷಣಗಳನ್ನು ಎದುರಿಸಿ ಸಾಗಬೇಕಾಗುತ್ತೆ. ಆದರೆ ಅನೇಕ ಬಾರಿ ನಾವು ದೇವರನ್ನು ದೂಷಿಸ್ತೇವೆ, ದೇವರು ನನ್ನ ಜೀವನದಲ್ಲಿ ಯಾವುದೇ ಪವಾಡಗಳನ್ನು ಮಾಡುವುದಿಲ್ಲ, ದೇವರು ನನ್ನಿಂದ ದೂರವಾಗಿದ್ದಾರೆ, ನನ್ನಲ್ಲಿ ದೇವರ ಪ್ರಸನ್ನತೆ ಇಲ್ಲ ಎನ್ನುವಂತಹ ಮನೋಭಾವ ನಮ್ಮಲ್ಲಿ ಮೂಡುತ್ತೆ. ನಮ್ಮ ಆ ಒಂದು ತಪ್ಪು ಕಲ್ಪನೆಗಳನ್ನು ನಾವು ಬದಿಗೊತ್ತಿ ತಾಯಿ ಮರಿಯಳ ಆ ಒಂದು ಭರವಸೆಯ ಜೀವನವನ್ನು ನಮಗೆ ಮಾದರಿಯಾಗಿ ಇಟ್ಟುಕೊಳ್ಳೋಣ. ಜೀವನದ ಎಲ್ಲ ಕಷ್ಟಗಳಲ್ಲೂ ನಾನು ದೇವರ ದಾಸಿ, ದೇವರ ಸೇವಕಿ, ನಿಮ್ಮ ಚಿತ್ತದಂತೆಯೇ ನನಗಾಗಲಿ ಎನ್ನುವಂತಹ ದೀನ ಮನೋಭಾವ ನಮ್ಮಲ್ಲಿ ಮೂಡಬೇಕು. ನಮ್ಮ ಕಷ್ಟದ ಕ್ಷಣಗಳಲ್ಲಿ, ನಮ್ಮ ನೋವಿನ ಕ್ಷಣಗಳಲ್ಲಿ ಹಿಂಸೆ, ಅಸಹನೆ, ಪ್ರೀತಿ ಇಲ್ಲದಂತಹ ಕುಟುಂಬಗಳ ಜೀವನದಲ್ಲಿ ತಾಯಿ ಮರಿಯಳ ಭರವಸೆ ನಮಗೆ ಪ್ರತೀಕವಾಗಬೇಕು. ಆಗ ಮಾತ್ರವೇ ನಾವು ತಾಯಿ ಮರಿಯಳನ್ನು ನಮ್ಮ ತಾಯಿಯನ್ನಾಗಿ, ನಮ್ಮ ಕುಟುಂಬಗಳ ತಾಯಿಯನ್ನಾಗಿ ಪಡೆಯಲು ಸಾಧ್ಯ. ನಾವು
ನಮ್ಮ ಬದುಕಿನ ಮುಂದಿಳಿದ ಜೀವನದಲ್ಲಿ ಇತರರ ಬದುಕಿನಲ್ಲಿ ಭರವಸೆಯನ್ನು ಪುಟಿದೇಳಿಸೋಣ. ಅನೇಕರಿಗೆ ಒಂದು ಸಾಂತ್ವನದ ಮಾತನ್ನು ಹೇಳುವುದರ ಮೂಲಕ, ಅವರಿಗೆ ಬೇಕಾದಂತಹ ನೆಮ್ಮದಿಯ ಒಂದೆರಡು ಸಾಂತ್ವನದ ಮಾತುಗಳು ಅಥವಾ ಅವರಿಗೆ ಬೇಕಾದಂತಹ ಸಹಾಯ ಇವೆಲ್ಲವನ್ನು ನೀಡುವುದರ ಮೂಲಕ ನಾವು ಇತರರ ಬದುಕಿನಲ್ಲೂ ಭರವಸೆಯ ಪ್ರತೀಕಗಳಾಗೋಣ. ತಾಯಿ ಮರಿಯಳಂತೆ ಸಹನೆಯ ರೂಪ ತಾಳಿ ದೀನತೆಯ ಮನಸ್ಸುಳ್ಳವರಾಗಿ ಭರವಸೆಯನ್ನು ನಾವು ನಮ್ಮ ಜೀವನದಲ್ಲಿ ಪಡೆಯೋಣ, ಹಾಗೂ ಇತರರ ಜೀವನದಲ್ಲೂ ಆ ಭರವಸೆಯನ್ನು ನೀಡಲು ಪ್ರಾರ್ಥಿಸೋಣ. ಆಮೇನ್. ಹೃದಯ ನಿನ್ನ ಭರಸಿ ನಿನ್ನ ಮುಖ ಜೀವ ಮಾನವೆಲ್ಲ.
ಸ್ವರ್ಗದಿಂದ ಇಳಿದು ಬಂದಂತಹ ಜೀವದಾಯಕ ರೊಟ್ಟಿಯಾದ ಪ್ರಭು ಯೇಸುವೆ, ನಿಮ್ಮ ಶರೀರ ಮತ್ತು ರಕ್ತದಿಂದ ನಮ್ಮನ್ನು ಪೋಷಿಸುತ್ತೀರಿ. ಇಂದು ನಿಮ್ಮ ಪ್ರಸನ್ನತೆಯ ಮೂಲಕ ನಮಗೆ ಬೇಕಾದಂತಹ ಮಾನಸಿಕ ಸ್ಥೈರ್ಯವನ್ನು ಧೈರ್ಯವನ್ನು ನಾವು ಬೇಡುತ್ತೇವೆ. ನಮ್ಮ ಜೀವನದಲ್ಲಿ ಜೀವಿಸಲು ಸಾಧ್ಯವಾಗದಂತಹ ಕ್ಷಣಗಳನ್ನು ಭರವಸೆಗೊಂದಿ ಜೀವನವೇ ಬೇಡವೆಂದುವಂತಹ ಕ್ಷಣಗಳನ್ನು ನಿಮ್ಮ ಮುಂದೆ ಅರ್ಪಿಸುತ್ತೇವೆ. ಸ್ವಾಮಿ, ನಾವೆಲ್ಲರೂ ನಿಮ್ಮ ದಾಸರು, ನಿಮ್ಮ ಪ್ರೀತಿಯ ಸೇವಕರು. ಆ ಪ್ರೀತಿಯ ಗಾಢತೆಯಲ್ಲಿ ನಾವು ಮಿಂದು ಹೇಳುವಂತೆ ಮಾಡಿರಿ ಸ್ವಾಮಿ. ನಮ್ಮ ಬದುಕಿನಲ್ಲೂ ಭರವಸೆಯ ತಾಯಿಯಾದ ತಾಯಿ ಮರಿಯಮ್ಮನವರು ಹೊಸ ಕನಸುಗಳನ್ನು, ಹೊಸ ಯೋಜನೆಗಳನ್ನು,
ಹೊಸದಾದ ಭರವಸೆ ತುಂಬಿದ ಜೀವನವನ್ನು ನಡೆಸಲು ನಿಮ್ಮಿಂದ ಆ ಶಕ್ತಿಯನ್ನು ನಮಗೆ ಪಡೆದುಕೊಡಲಿ. ಪ್ರಭುವೇ, ಅನೇಕ ಬಾರಿ ನಾವು ಮನಸಾರೆ ಪ್ರೀತಿಸಿದಂತಹ ಅನೇಕರು ದೂರವಾಗಿರಬಹುದು, ನಮ್ಮ ಆಪ್ತರು, ಕುಟುಂಬದ ಸದಸ್ಯರು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ನಮ್ಮನ್ನು ಅಗಲಿ ಬಹಳ ವೇದನೆಯನ್ನು ಅನುಭವಿಸುತ್ತಾ ಆ ಕಷ್ಟದ ಕ್ಷಣದಿಂದ ಹೊರಬರಲು ಕಾತರರಾಗಿದ್ದೇವೆ ಸ್ವಾಮಿ. ಭರವಸೆಯ ಕಿರಣಗಳನ್ನು ನಿಮ್ಮ ಪ್ರಸನ್ನತೆಯ ಮೂಲಕ ನಮಗೆ ಕೊಡಿರಿ. ಜೀವನವನ್ನು ಎದುರಿಸಲು ಬೇಕಾದಂತಹ ಧೈರ್ಯ ಸ್ಥೈರ್ಯವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ನಿಮಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ ಸ್ವಾಮಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂತನು ನಾನಾಗುವೆ ಪ್ರಭುವೇ. ನಿನ್ನ ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂರನು ನಾನಾಗುವೆ ಪ್ರಭುವೇ. ಧನ್ಯವೂ
ಪರಿ ಸತ್ಯವ ಹರಿಯುತ್ತ ಬಾಳಲು ಕಲಿಸುತ್ತ ನಡೆಸು ನನ್ನನು ಹೇ ಪ್ರಭು ನಿನ್ನ ಶಾಂತಿಯ ಸಾರನ ನನ್ನ ಮಾಡಿಕೋ ಪ್ರಭುವೇ ನಿನ್ನ ಶಾಂತಿಯ ದೂತನು ನಾನಾಗುವೆ ಪ್ರಭುವೇ ನಿನ್ನ ಶಾಂತಿಯ ಸಾರ ನನ್ನ ಮಾಡಿಕೋ ಪ್ರಭುವೇ ನಿನ್ನ ಶಾಂತಿಯ ದೂತನು ದೇವರ ಚಿತ್ತಕ್ಕೆ ತಲೆಬಾಗಿ ಎಂತಹ ಕಠಿಣ ಕಷ್ಟದ ಸನ್ನಿವೇಶವನ್ನು ಎದುರಿಸಿದರೂ ಭರವಸೆಯ ಪಥದಲ್ಲಿ ದೃಢ ಹೆಜ್ಜೆಯನ್ನಿರಿಸುತ್ತಾ ದೇವರ ರಕ್ಷಣಾ ಯೋಜನೆಯಲ್ಲಿ ದೇವರೊಂದಿಗೆ ಸಹಕರಿಸಿದ ತಾಯಿ ಮರಿಯಳ ಭಿನ್ನಕ್ಕಾಗಿ ನಾವೀಗ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ, ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ಜೀವನದ ಬೇಗಿಯಲ್ಲಿ ನೊಂದು ನಿರಾಶ್ರಿತರಾಗಿ ದಿಕ್ಕಿಲ್ಲದೆ ಅಲೆಯುತ್ತಿರುವವರಿಗಾಗಿ ನಾವು ಪ್ರಾರ್ಥಿಸೋಣ. ತಾವು ಪ್ರೀತಿಸಿದ ವ್ಯಕ್ತಿಗಳ ಅಗಲಿಕೆಯಿಂದ ತಮ್ಮ ಆಪ್ತರನ್ನು ಕಳೆದುಕೊಂಡು ಜೀವನವೇ ಬೇಡವೆಂದು ಭರವಸೆಯನ್ನು ಹುಡುಕುತ್ತಿರುವಂತಹ ಇವರಿಗೆ, ತಾಯಿ ಮರಿಯಮ್ಮ ಭರವಸೆಯ ತಾಯಿ, ಅವರ ಕುಟುಂಬದಲ್ಲಿಯೂ ಭರವಸೆಯ ಕಿರಣವನ್ನು ಬೆಳಗಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ಅನೇಕ ರೀತಿಯ ದುಶ್ಚಟಗಳು, ಸಾಲಬಾಧೆಗಳು, ವ್ಯಸನಗಳಿಗೆ ಬಲಿಯಾಗಿರುವವರಿಗಾಗಿ ಪ್ರಾರ್ಥಿಸೋಣ. ದೇವರ ಚಿತ್ತವನ್ನು ನೆರವೇರಿಸಲು ಅವರ ಜೀವನದಲ್ಲಿ ಬೇಕಾದಂತಹ ಆ ದೀನತೆ, ದೇವರ ಮೇಲಿನ ನಂಬಿಕೆ, ವಿಶ್ವಾಸವನ್ನು ಇನ್ನೂ ಅಧಿಕರಿಸಿ ಭರವಸೆಯ ತಾಯಿಯಾದ ಮರಿಯಮ್ಮನವರು ಅವರ ಬದುಕಿನಲ್ಲಿ ಹೊಸ ತಿರುವನ್ನು ನೀಡಲೆಂದು ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ಭರವಸೆಯ ಹುಡುಕಾಟದಲ್ಲಿರುವವರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ತಾಯಿ ಮರಿಯಳಂತೆ ಎಂತಹ ಕಷ್ಟದ ಸಮಯದಲ್ಲಿಯೂ ದೇವರನ್ನು ದೂಷಿಸದೆ ತಾಳ್ಮೆ ಸಹನೆಯ ಪ್ರತೀಕವಾದಂತಹ ತಾಯಿ ಮರಿಯಳು ನಮ್ಮೆಲ್ಲರನ್ನ ಮುನ್ನಡೆಸಲಿ. ತಮ್ಮ ಪ್ರಿಯ ಪ್ರಭು ಪುತ್ರ ಯೇಸುವಿಗೆ ನಮ್ಮನ್ನು ಹತ್ತಿರವಾಗಿಸಲಿ ಎಂದು ಆಕೆಯಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ನಮ್ಮ ಜೀವನದ ಶಿಲುಬೆಗಳನ್ನು ಹೊರಲು ಪ್ರಾರ್ಥಿಸೋಣ. ಕ್ರೈಸ್ತರಾಗಿ ಬಾಳಲು ಬಹಳ ಎದೆಗಾರಿಕೆ ಬೇಕು. ಅನೇಕರ ಬಾಳಿನಲ್ಲಿ ಭರವಸೆಯ ಚಿಲುಮೆಗಳಾಗಲು ನಾವು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಶಿಲುಬೆಗಳನ್ನು ಹೊತ್ತು ಕಲ್ವಾರಿ ಹಾದಿಯಲ್ಲಿ ನಡೆದಂತಹ ಕ್ರಿಸ್ತನ ಆ ಶಿಲುಬೆಯ ಹಾದಿಗೆ ಸಾಕ್ಷಿಗಳಾಗಲು ನಾವು ಕರೆಯಲ್ಪಟ್ಟಿದ್ದೇವೆ. ಅನೇಕ ಬಾರಿ ನಮ್ಮ ಬದುಕಿನಲ್ಲಿ ನಮ್ಮ ಶಿಲುಬೆಯ ಹಾದಿಯಲ್ಲಿ ನಾವು ಒಬ್ಬಂಟಿಗರು, ಏಕಾಂಗಿ ಎನ್ನುವಂತಹ ಮನೋಭಾವನೆವಿರಬಹುದು. ಆ ಪ್ರಭು ಯೇಸುವಿನ ಕಲ್ವಾರಿ ಹಾದಿಯಲ್ಲಿ ನಡೆದಂತಹ ತಾಯಿ ಮರಿಯಳು ನಮ್ಮೊಂದಿಗಿದ್ದಾರೆ. ಅವರು ನಮ್ಮೊಂದಿಗಿದ್ದರೆ ಯಾವುದೇ ಭಯ ಬೇಡ.
ಆದ್ದರಿಂದ ನಮ್ಮ ಜೀವನಕ್ಕೆ ಬೇಕಾದಂತಹ ಆ ಎದೆಗಾರಿಕೆಯನ್ನ, ನಮ್ಮ ಶಿಲುಬೆಯನ್ನು ಹೊರಲು ಬೇಕಾದ ಶಕ್ತಿಯನ್ನ ನಾವು ತಾಯಿ ಮರಿಯಳಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನ ಪ್ರಭು ಯೇಸುವಿನ ಪಾದಕಮಲಗಳಿಗೆ ಅರ್ಪಿಸಿ ಪ್ರಾರ್ಥಿಸೋಣ. ಅವರ ತಾಯಿಯಾದ ಮರಿಯಮ್ಮನವರು ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನ ಮುಟ್ಟಿ ಹರಸಲಿ. ನಮಗೆ ಬೇಕಾದಂತಹ ಆ ಒಂದು ಹೊಸ ಚೇತನವನ್ನ ದಯಪಾಲಿಸಲಿ. ಭರವಸೆಯ ಚಿಲುಮೆ ನಮ್ಮ ಕುಟುಂಬಗಳಲ್ಲಿ ಬರಲಿ ಎಂದು ಈಗ ವಿಶೇಷವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರರ ತಾಯಿಯಾದ ತಾಯಿ ಮರಿಯಳು ಸಹನೆಯ ರೂಪ ತಾಳಿ ಭರವಸೆಯ ಪ್ರತೀಕವಾದರು. ಆಕೆ ತೋರಿದ ಅಮೋಘ ತೆರನಾದ ಭರವಸೆಯನ್ನು ನಾವಿಂದು ನಮ್ಮ ಬದುಕಿನ ಜೀವನದುದ್ದಕ್ಕೂ ಆದರ್ಶವಾಗಿಸಬೇಕಿದೆ. ನಮ್ಮ ಬದುಕನ್ನು ಹರಸಿರಿ. ನಮ್ಮ ಕಷ್ಟದ ಕ್ಷಣಗಳಲ್ಲಿ ನಮಗೆ ಆ ನೆಮ್ಮದಿಯನ್ನು, ಭರವಸೆಯನ್ನು ದಯಪಾಲಿಸಿರಿ. ನಾವು ನಿಮ್ಮ ಚಿತ್ತಕ್ಕೆ ತಲೆಬಾಗಿ ನಡೆದು ನಿಮ್ಮ ಪುತ್ರ ಪ್ರಭು ಯೇಸುವಿನಂತೆ ನಿಮ್ಮ ಆ ಚಿತ್ತವನ್ನು ನಮ್ಮ ಜೀವನದಲ್ಲೂ ನೆರವೇರಿಸಲು ನಮಗೆ ಅನುವು ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ವ್ಯಾಧಿಸ್ಥರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಓ ಪ್ರಭು, ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನ ನೋಡಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ.
ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಾಶಿಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪೀತದೇವರೊಂದಿಗೆ ಪವಿತ್ರ ಆತ್ಮರಾಕ್ಯದಲ್ಲಿ ಏಕದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯ ಮಾತೆ ತಾಯೇ
ಎಲ್ಲರ ಪೋಷಕಿ ನೀನಮ್ಮ, ಪಾಪಿಯ ಪಾಲಕಿ ನೀನಮ್ಮ, ಪರಿಶುದ್ಧ ಕನ್ನಿಕೆ ನೀನಮ್ಮ, ನಿರ್ಮಲ ರಾಣಿಯು ನೀನಮ್ಮ, ದಲಿತರ ಪೋಷಕಿ ನೀನಮ್ಮ, ಪಾಪಿಯ ಪಾಲಕಿ ನೀನಮ್ಮ, ಪರಿಶುದ್ಧ ಕನ್ನಿಕೆ ನೀನಮ್ಮ, ನಿರ್ಮಲ ರಾಣಿ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.